ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KKTV ಕನ್ನಡ. ನಮ್ಮ ಭೂಮಿ ಮೇಲೆ 5 ಮಹಾಸಮುದ್ರಗಳು ಇವೆ. ಅವು ಅಟ್ಲಾಂಟಿಕ್ ಓಷನ್, ಪೆಸಿಫಿಕ್ ಓಷನ್, ಇಂಡಿಯನ್ ಓಷನ್, ಆರ್ಕಿಟಿಕ್ ಓಷನ್ ಮತ್ತು ಅಂಟಾರ್ಕಿಟಿಕ್ ಓಷನ್. ಈ ದಿನ ನಾವು 2ನೇ ಅತಿದೊಡ್ಡ ಮಹಾಸಮುದ್ರವಾದ ಅಟ್ಲಾಂಟಿಕ್ ಮಹಾಸಮುದ್ರದ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಹೆಸರು ಅಟ್ಲಾಂಟಿಕ್. ಗ್ರೀಕ್ ದೇವರಾದ ಅಟ್ಲಾಸ್ ಹೆಸರನ್ನು ಈ ಸಮುದ್ರಕ್ಕೆ ಇಟ್ಟಿದ್ದಾರೆ. ಇದನ್ನು ಡಾರ್ಕ್ ಓಷನ್ ಅಂತ ಕೂಡ ಕರೀತಾರೆ. ನಮ್ಮೆಲ್ಲರಿಗೂ ಗೊತ್ತಿರುವ ರೀತಿ ಈ ಭೂಮಿ ಮೇಲೆ ಹೆಚ್ಚಿನ ಭಾಗ ನೀರೇ ಇದೆ. ನದಿಗಳು, ಕೆರೆಗಳು, ಸರೋವರಗಳು, ಸಮುದ್ರಗಳು, ಈ ರೀತಿ ನಮಗೆ ಕೇವಲ ಕೆಲವು ಮಾತ್ರ ಗೊತ್ತು. ಇದರ ಜೊತೆ ಮಂಜುಗಡ್ಡೆಗಳನ್ನು ಮತ್ತು ಅಂತರ್ಜಲದಲ್ಲಿರುವ ನೀರನ್ನು ಬೆರೆಸಿದರೆ ಈ ಭೂಮಿ ಮೇಲೆ ಒಟ್ಟು ಎಷ್ಟು ನೀರಿದೆ ಅಂತ ಅಂದಾಜು ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ. ನದಿಗಳಿಂದ ಸಮುದ್ರಕ್ಕೆ ಹರಿದು ಹೋಗುತ್ತಿರುವ ನೀರನ್ನು ತಡೆಯಲು ತುಂಬ ನದಿಗಳ ಮೇಲೆ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ. ಈ ಭೂಮಿ ಮೇಲೆ 29% ಮಾತ್ರ ನೆಲ ಇದೆ ಅಂತ ಎಲ್ಲರಿಗೂ ಗೊತ್ತು. ಉಳಿದ 71% ಭೂಭಾಗವೆಲ್ಲ ಮಹಾಸಮುದ್ರಗಳೇ ಇವೆ. ಈ ನಮ್ಮ ಅತಿದೊಡ್ಡ ಸೌರಮಂಡಲದಲ್ಲಿ ಕೇವಲ ನಮ್ಮ ಭೂಮಿ ಮೇಲೆ ಮಾತ್ರ ಮಹಾಸಮುದ್ರಗಳು ಇವೆ. ನಮ್ಮ ಭೂಮಿಯಲ್ಲಿ ನೀರು ಎಷ್ಟಿದೆ ಅಂತ ಈ ಒಂದು ವಿಷಯದಿಂದ ನಾವು ತಿಳಿದುಕೊಳ್ಳಬಹುದು. ನಮ್ಮ ಭೂಮಿ ಮೇಲೆ ಸಮುದ್ರಗಳಿರುವ ಭೂಭಾಗ ಒಟ್ಟು 361 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಇದೆ. ಇದು ಮಂಗಳ ಗ್ರಹಕ್ಕಿಂತ 2.5 ಪಟ್ಟು ಹೆಚ್ಚು, ನಮ್ಮ ಚಂದ್ರನಿಗಿಂತ 9 ಪಟ್ಟು ಹೆಚ್ಚು. ಈ ನಮ್ಮ ಭೂಮಿ ಮೇಲೆ 5 ಮಹಾಸಮುದ್ರಗಳು ಇವೆ. ಅವುಗಳಲ್ಲಿ 2ನೇ ಅತಿದೊಡ್ಡ ಸಮುದ್ರ ಈ ಅಟ್ಲಾಂಟಿಕ್ ಓಷನ್. ಒಟ್ಟು ಭೂಮಿಯ ವಿಸ್ತೀರ್ಣದಲ್ಲಿ ಇದು 25% ವಿಸ್ತೀರ್ಣವನ್ನು ಆಕ್ರಮಿಸಿದೆ. ಇದು 150 ಮಿಲಿಯನ್ ವರ್ಷಗಳ ಹಿಂದೆ ಸೂಪರ್ ಕಾಂಟಿನೆಂಟ್ ವಿಭಜನೆಯಾದಾಗ ಸೃಷ್ಟಿಯಾಗಿದೆ. ಇದು 8 ಸಂಖ್ಯೆಯ ಆಕಾರದಲ್ಲಿ ಇರುತ್ತೆ. ಈ ಮಹಾಸಮುದ್ರದಲ್ಲಿ ಎಷ್ಟೋ ದುರ್ಘಟನೆಗಳು ನಡೆದಿದೆ ಅಂತ ಕೂಡ ಹೇಳ್ತಾರೆ. ಜನರಲ್ಲಿ ಈ ದುರ್ಘಟನೆಗಳು ಭಯವನ್ನು ಸೃಷ್ಟಿ ಮಾಡುತ್ತೆ. ಆದ್ದರಿಂದ ಈ ಮಹಾಸಾಗರವನ್ನು ಸೀ ಆಫ್ ಡಾರ್ಕ್ನೆಸ್ ಅಂತ ಕರೀತಾರೆ. ಇದರಲ್ಲಿ 5 ದ್ವೀಪಗಳು ಇವೆ. ಏಷ್ಯಾ, ಯುರೋಪ್, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಇದರ ಜೊತೆ 133 ದೇಶಗಳು ಇದರ ತೀರದಲ್ಲಿ ಇವೆ. ಉತ್ತರದಲ್ಲಿರುವ ಆರ್ಕಿಟಿಕ್ ಮಹಾಸಮುದ್ರದಲ್ಲೂ, ದಕ್ಷಿಣದಲ್ಲಿರುವ ಅಂಟಾರ್ಟಿಕಾದಲ್ಲೂ ಕೂಡ ಈ ಸಮುದ್ರ ಕಾಣಿಸುತ್ತೆ. ಅಟ್ಲಾಂಟಿಕ್ ಸಮುದ್ರದ ಉದ್ದದ ವಿಷಯಕ್ಕೆ ಬಂದರೆ ಇದು 20,496 ಕಿಲೋಮೀಟರ್ ಉದ್ದ ಇದೆ. ಇದರ ಕನಿಷ್ಠ ಆಳ 3,924 ಮೀಟರ್, ಗರಿಷ್ಠ ಆಳ 8,486 ಮೀಟರ್. ಈ ಒಂದು ಮಹಾಸಮುದ್ರದಲ್ಲಿ 19 ದೊಡ್ಡ ಹಳ್ಳಗಳು ಇವೆ. ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಪೋರ್ಟೋರಿಕೋ ಟ್ರಂಚ್ ಅತ್ಯಂತ ಆಳವಾದದ್ದು. ಈ ಅಟ್ಲಾಂಟಿಕ್ ಮಹಾಸಮುದ್ರದ ಉತ್ತರದ ಕಡೆ 900 ಮೀಟರ್ ಆಳ, 800 ಕಿಲೋಮೀಟರ್ ಅಗಲ ಇರುತ್ತೆ. ಪೆಸಿಫಿಕ್ ಮಹಾಸಮುದ್ರದ ಮರಿಯಾನಾ ಟ್ರಂಚ್ ನಂತರ 2ನೇ ಅತಿದೊಡ್ಡ ಟ್ರಂಚ್ ಇದು. ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಬೇರೆ ಯಾವ ಸಮುದ್ರದಲ್ಲಿ ಇಲ್ಲದಿರುವಂತಹ ಜಲಚರಗಳನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅದೇ ರೀತಿ ಈ ಮಹಾಸಮುದ್ರದಲ್ಲಿ ತುಂಬ ಜಲಚರಗಳು ಇವೆ. ಡಾಲ್ಫಿನ್ಗಳಿಂದ ಹಿಡಿದು ಸಮುದ್ರದ ಆಮೆಗಳವರೆಗೆ ತುಂಬ ಜಾತಿಯ ಜಲಚರಗಳು ಇವೆ. ತಿಮಿಂಗಿಲ, ಸೀ ಲಯನ್, ಸ್ಟಾರ್ ಫಿಶ್, ಕ್ಯಾಟ್ ಫಿಶ್, ಪೆಂಗ್ವಿನ್, ಇಂತಹ ತುಂಬ ರೀತಿಯ ಜಾತಿಗಳು ಇವೆ. ಅದೇ ರೀತಿ ಸಮುದ್ರದ ಆಳದಲ್ಲಿ ನಮಗೆ ಪರಿಚಯವಿಲ್ಲದ ವಿಚಿತ್ರವಾದ ಜಲಚರಗಳು ಕೂಡ ಇವೆ. 1472 ಕ್ರಿಸ್ಟೋಫರ್ ಕೊಲಂಬಸ್ ಅನ್ನೋ ವ್ಯಕ್ತಿ ಮೊಟ್ಟ ಮೊದಲ ಬಾರಿ ಅಟ್ಲಾಂಟಿಕ್ ಓಷನನ್ನು ಕ್ರಾಸ್ ಮಾಡಿ ಅಮೆರಿಕಾಗೆ ಕಾಲಿಡ್ತಾರೆ. ಈ ಮಹಾಸಮುದ್ರದಲ್ಲಿ ಅತಿದೊಡ್ಡ ಅಂಡರ್ ವಾಟರ್ ಮೌಂಟೇನ್ ರೇಂಜ್ ಕೂಡ ಇದೆ. ಇದನ್ನು ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಅಂತ ಕರೀತಾರೆ. ಐಸ್ಲ್ಯಾಂಡ್ನಿಂದ ಇದು ಸುಮಾರು 1,000 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ತುಂಬ ಚಿಕ್ಕ ಚಿಕ್ಕ ದ್ವೀಪಗಳು ಕೂಡ ಇವೆ. ಅವುಗಳಲ್ಲಿ ಕೆಲವು ತುಂಬ ಫೇಮಸ್ ಕೂಡ ಆಗಿವೆ. ಅವುಗಳಲ್ಲಿ ಮೋಸ್ಟ್ ಡೇಂಜರಸ್ ಆದ ಸ್ನೇಕ್ ಐಲ್ಯಾಂಡ್ ಕೂಡ ಒಂದು. ಅಷ್ಟೇ ಅಲ್ಲ, ಈ ದ್ವೀಪಗಳ ಹತ್ತಿರ ಇದ್ದ ಪುರಾತನ ಕಾಲದ ಜನರು ಅಲ್ಲಿನ ಜನರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡಲು ಸಮುದ್ರದ ಒಳಗೆ ಕಟ್ಟಿಯಾಗ್ತಿದ್ರಂತೆ. ಅದೇ ರೀತಿ ಇಲ್ಲಿ ಗ್ರೀನ್ಲ್ಯಾಂಡ್ ಕೂಡ ಇದೆ. ಇದು ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲೇ ಅತಿದೊಡ್ಡ ದ್ವೀಪ. ಅಂಟಾರ್ಕಿಟಿಕಾದ ನಂತರ ಅತಿ ಹೆಚ್ಚು ಮಂಜಿನಿಂದ ತುಂಬಿರುವ ಪ್ರದೇಶ ಇದೆ. ಈ ಮಹಾಸಮುದ್ರದಲ್ಲಿ ನೀರು ಭೂಮಧ್ಯರೇಖೆಗೆ ಹತ್ತಿರದಲ್ಲಿ ಇರುತ್ತೆ. 28 ಡಿಗ್ರಿ ಸೆಂಟಿಗ್ರೇಡ್ ಹತ್ತಿರ ಬಿಸಿಯಾಗಿ ಬದಲಾಗುತ್ತೆ. ಪೋಲಾರ್ ರೇಂಜ್ ಧ್ರುವ ಪ್ರದೇಶಗಳ ಹತ್ತಿರ ಈ ಉಷ್ಣಾಂಶ -2 ಡಿಗ್ರಿವರೆಗೆ ಇರುತ್ತೆ. ಪ್ರಪಂಚದ ಅತಿದೊಡ್ಡ ನಗರಗಳು ಕೂಡ ಈ ಸಮುದ್ರ ತೀರದಲ್ಲೇ ಇವೆ. ಅನೇಕ ಪ್ರವಾಸಿ ಸ್ಥಳಗಳು ಕೂಡ ಇವೆ. ಅದೇ ರೀತಿ ಪ್ರಪಂಚದಲ್ಲೇ ಅತಿದೊಡ್ಡ ನದಿಗಳಲ್ಲಿ ಒಂದಾದ ಅಮೆಜಾನ್ ನದಿ ಈ ಮಹಾಸಮುದ್ರದಲ್ಲಿ ಬಂದು ಬೆರೆಯುತ್ತೆ.
ಅದೇ ರೀತಿ ಈ ಸಮುದ್ರದಲ್ಲಿ ಅಲೆಗಳ ಪ್ರಭಾವ ತುಂಬಾ ಜಾಸ್ತಿ. ಅತಿ ದೊಡ್ಡ ಅಲೆಗಳು ಬರುವ ಸಮುದ್ರ ಕೂಡ ಇದೆ. ಇನ್ನು ನಮ್ಮೆಲ್ಲರಿಗೂ ಗೊತ್ತಿರುವ ಟೈಟಾನಿಕ್ ಶಿಪ್ ದುರಂತ ನಡೆದದ್ದು ಕೂಡ ಈ ಒಂದು ಮಹಾಸಮುದ್ರದಲ್ಲೇ. ಸಮುದ್ರದಲ್ಲಿ ತೇಲುತ್ತಿದ್ದ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದು ಈ ಒಂದು ಹಡಗು ಮುಳುಗಿ ಹೋಗುತ್ತೆ. ಇನ್ನು ಈ ಅಟ್ಲಾಂಟಿಕ್ ಓಷನ್ನಲ್ಲಿ ಇನ್ನೊಂದು ಭಯಾನಕವಾದ ಪ್ರದೇಶ ಕೂಡ ಇದೆ, ಅದೇ ಬರ್ಮುಡಾ ಟ್ರಯಾಂಗಲ್. ಇದರ ಬಗ್ಗೆ ಕೂಡ ನಮ್ಮೆಲ್ಲರಿಗೂ ಗೊತ್ತು. ಇದರ ಹತ್ತಿರ ಏನೇ ಹೋದರೂ ಕೂಡ ಇದು ತನ್ನೊಳಗೆ ಸೆಳೆದುಕೊಳ್ಳುತ್ತೆ. ನೀರಿನಲ್ಲೇ ಆಗಲಿ ಆಕಾಶದಲ್ಲೇ ಆಗಲಿ ಯಾವ ರೂಪದಲ್ಲಿ ಹೋದರೂ ಕೂಡ ಇದು ತನ್ನ ಒಳಗೆ ಸೆಳೆದು ಬಿಡುತ್ತೆ. ಇದು ಒಂದು ಭಯಾನಕ ಪ್ರದೇಶವಾದ ಕಾರಣ ಈ ಪ್ರದೇಶದ ಕಡೆ ವಿಮಾನಗಳು ಕೂಡ ಹೋಗೋದಿಲ್ಲ. ಇನ್ನು ಈ ಸಮುದ್ರ ತೀರದಲ್ಲಿ ತುಂಬ ಬೀಚಸ್ ಕೂಡ ಇವೆ. ಆ ಬೀಚಸ್ನಲ್ಲಿ ಪ್ರತಿದಿನ ಎಲ್ಲೋ ಒಂದು ಕಡೆ ಶಾರ್ಕ್ ಅಟ್ಯಾಕ್ ಮಾಡ್ತಾನೇ ಇರುತ್ತೆ. ಅದೇ ರೀತಿ ಅತಿ ಹೆಚ್ಚು ಕ್ರೂಡಾಯಿಲನ್ನು ಈ ಸಮುದ್ರದಿಂದಲೇ ಹೊರತೆಗೆಯುತ್ತಾರೆ. ಆದರೆ ಇದುವರೆಗೂ ನಮ್ಮ ವಿಜ್ಞಾನಿಗಳು ಈ ಅಟ್ಲಾಂಟಿಕ್ ಮಹಾಸಮುದ್ರವನ್ನು 1% ಕೂಡ ಅನ್ವೇಷಣೆ ಮಾಡಲಿಲ್ಲ. ಇದರ ಗರ್ಭದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಪುರಾತನ ಕಾಲದ ಎಷ್ಟೋ ನಗರಗಳನ್ನು ಈ ಸಮುದ್ರ ನುಂಗಿಹಾಕಿದೆ. ಪ್ರತಿದಿನ ಈ ಸಮುದ್ರದಲ್ಲಿ ಕೆಲವು $1 billion ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ನಡೀತಾನೆ ಇರುತ್ತೆ. ಇದು ಫ್ರೆಂಡ್ಸ್ ಅಟ್ಲಾಂಟಿಕ್ ಮಹಾಸಮುದ್ರಕ್ಕೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.